ಕರೆಸಿದ್ರು, ನಾವು ಮಾಡ್ದಂತಹ, ನಾವು ಅಚೀವ್ ಮಾಡ್ದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ, ನಾವ್ ಏನೂ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ, ಎಲಿಮಿನೇಟೆಡ್ ಮಾಡ್ತೀರಾ, ಬಂದಂತವರನ್ನು ವಾಪಸ್ ಕಳಿಸುವಂತದ್ದು ಏನಾದ್ರೂ ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅಲ್ಲಿ ಹೋದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ, ಖಡಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋಯಿಸ್ಬೇಕು ಮಾಡ್ಬೇಕು ಅಂತಲ್ಲಮ್ಮ. ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಡ್ತೀವಿ ಅಂದ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗೆ? ಇಲ್ಲಿ ಇಳಿದಿದ್ದೀವಿ ಅಂದ್ಮೇಲೆ ಎಲ್ಲ ಅಂತೆ ಹೋಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಬಿಗ್ ಬಾಸ್ಗೆ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರುತ್ತೆ, ಗೊತ್ತಿದ್ದು ಬಂದ ಮೇಲೆ, ಗೊತ್ತಿದ್ದು ಆಟ ಆಡಿದ ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ್ಮೇಲೆ ಅದನ್ನ ನಿಮ್ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳೋದು ಬಿಡೋದು ವೈಯಕ್ತಿಕ. ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಭಾವಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ. ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಬಂದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ. ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದ್ಮೇಲೆ ಅಲ್ಲಿ ಕೂತಿರೋದ್ ಬಸ್ ಮಾಡ್ತಾರೆ, ಹೋದ್ರು ಇಲ್ದಿದ್ರು ಇಲ್ಲ ಅಂತ, ಕರೆಕ್ಟ್? ಸೊ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್, ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ವಿ, ವಾಪಸ್ ಬುಲಾವ್ ಬಂತವ್ರಿ, ಕರೆಕ್ಟ್? ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ರೆ ಹೇಗ್ ಗೆಲ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಾವು ಹೇಳಕ್ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನ್ ಅಲ್ಲೂ ಹಂಗೆ ಆಗತ್ತ, ಆಗ್ಬಹುದು, ಆಗ್ದಿರೇನು ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗತ್ತೆ. ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದಾರಂದ್ರೆ ಕಾರಣಾಂತರಗಳಿಂದ ಹಾಕಿರ್ತಾರೆ. ಗೆಲ್ಲೋ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ. ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡಕ್ಕೆ? ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು, ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಸದ್ಯಕ್ಕಂತೂ ಇಲ್ಲ, ಬರ್ತವೆ. ಯಾಕಂದ್ರೆ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶುವಲ್ ನಾವು ಮಾಡ್ತೇವೆ, ಅಂದ್ರೆ 15 ವಾರ ಬರಲ್ಲ, 17 ವಾರ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆ ಆಂಕರ್ ಹುಡುಕಿ. ಹಾಯ್ ಸರ್, ಅವಿನಾಶ್ ಅಂತ, ವಿಜಯ ಕನ್ನಡ ಡಿಜಿಟಲ್ ಇಂದ. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳಿದಾಗ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ, 10 ಸೀಸನ್ ಮುಕ್ತ, 11 ಸೀಸನ್ ಬಂದಿದೆ, ಎಲ್ಲಾದ್ರು ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 1 ದಶಕದಿಂದ. ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರು? ಅದು ಏನು ಜಾಸ್ತಿ ಆಗಲ್ವ, ಹೈಕ್ ಆಗಲ್ವ ಅವರಿಗೆ? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ ಜೇಬಿ ಕೈ ಹಾಕ್ತಾರೆ, ನಿಮ್ಗೆಷ್ಟು 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 ಅನ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಸಿ ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಗೆ ಹೋಯ್ತು ಅನ್ಕೊಳ, ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಡೂ ಯು ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ಡ್ ಓನ್ಲಿ ದಟ್ ಮಚ್? ವಾಟ್ ಯು ಥಿಂಕ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ಸಮ್ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ, ಯಾವುದು ಫಿಕ್ಸ್ ಅಲ್ಲ. ಒಂದು ವಿನ್ನಿಂಗ್ ಟೀಮ್ ಆನ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ ವಾಟ್ ಎವರ್, ಡೂ ಯು ಥಿಂಕ್ ದಟ್ ಇಸ್ ಆಲ್ ದೇರ್ ರನಿಂಗ್? ಇಲ್ಲ ಸರ್, ಇದು ಬೇರೆ ಸಿಕ್ಕಿರತ್ತೆ. ಮತ್ತೆ ದೇರ್ ರನ್ನಿಂಗ್ ಎವ್ರಿ ಡೇ, ಎವ್ರಿ ಡೇ ಆಫ್ ದೇರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿ ಬಡಿ ಈಸ್ ಅರ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಯುನೋ ಅದು ಮಾತ್ರ ಪ್ರೈಸ್, ದಟ್ ಈಸ್ ಆಲ್ಸೋ ಆನ್ ಅಡಿಷನಲ್ ಪ್ರೈಸ್. ಅಲ್ಲ ಅದು ಗೊತ್ತು ಸರ್, ಅಂದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ 823 ಈ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದೋ ತರೋದು ಈ ಕಡೆಯಿಂದ ಬದುಕಾಗಿ ಬರೋದು ನಮ್ಗೆ ಯಾಕೆ ಬೇಕು ಹೇಳಿ? ಓಕೆ, ಲಾಸ್ಟ್ ಕ್ವೆಶನ್. ಕರೆಕ್ಟ್, ಬಟ್ ಒನ್ ಥಿಂಗ್ ಸರ್, ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗ್ಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವ್ರು ದುಡಿಮೆ ಬರ್ತಾರೆ, ಕೆಲವ್ರು ದುಡಿಮೆ ತಲೆ ಹಿಡ್ಕೊಂತ ಗೆಲ್ಬೇಕು ಅಂತ ಬರ್ತಾರೆ. ಬಟ್ ಆಲ್ 3 ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು, ಆಲ್ ಆಫ್ ದೆಮ್ ದೇ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.